ಹಾಯ್ ಸ್ನೇಹಿತರೆ, ನಮಗೆಲ್ಲರೂ ನಮಸ್ಕಾರಗಳು. ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ಗೆ ಆತ್ಮೀಯವಾಗಿ ಸ್ವಾಗತ ಕೊಡ್ತಾ ನಾನು ನಿಮ್ಮೆಲ್ಲರ ಕೋಚ್ ಸರ್. ಮತ್ತೆ ವಿಶೇಷವಾಗಿ ತಾವೆಲ್ಲ ಜಿ ಪಿ ಎಸ್ ಟರ್ ಪರೀಕ್ಷೆನ ಬರಲಿಕ್ಕೆ ಸಿದ್ಧರಾಗಿದ್ದೀರಾ? ಸೊ ನಮ್ಮ ಕಡೆಯಿಂದ ಒಂದಿಷ್ಟು ವಿಚಾರಗಳನ್ನ ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ. ಏನಪ್ಪ ಅಂತಂದ್ರೆ, ಸೊ ಪತ್ರಿಕೆಯಲ್ಲಿ ಎಷ್ಟು ಅಂಕಗಳು ಇರ್ತಾ ಇದ್ದಾವೆ, ಹೌದಾ? ಸೊ ಯಾವ ರೀತಿ ಅಂಕಗಳನ್ನು ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದಾರೆ, ಸೊ ನಮಗೀಗ ಎಷ್ಟು ಅಂಕಗಳು ಇರ್ತಾ ಇದ್ದಾವೆ, ನೇಮಕಾತಿ ಪ್ರಕ್ರಿಯೆ ಯಾವ ರೀತಿ ನಡೀತಾ ಇದೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ವಿಶೇಷವಾಗಿ ಸೊ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಕಾನ್ಸೆಪ್ಟ್ಗಳನ್ನ ನಾವು ನೋಡ್ತಾ ಇದ್ದೇವೆ. ಸೊ ಡಿಗ್ರಿ ಕನ್ಸಿಡರ್ ಮಾಡ್ತಾ ಇದ್ದಾರೆ, ಸೊ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. 6 to 8 ಒಂದು ನೇಮಕಾತಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ, ಜೊತೆಗೆ ಬಿ ಎಡ್ ಅಥವಾ ಡಿ ಎಡ್ ಏನಾಗಿರ್ಬೇಕಪ್ಪ ಅಂದ್ರೆ ಕಂಪ್ಲೀಟ್ ಆಗಿರಬೇಕಾಗ್ತದೆ. ಜೊತೆಗೆ ಕರ್ನಾಟಕ ಟಿ ಇ ಟಿ ಪರೀಕ್ಷೆನ ಪಾಸ್ ಮಾಡಿರಬೇಕಾಗ್ತದೆ. ಜೊತೆಗೆ ಜಿ ಪಿ ಎಸ್ ಟಿಯರ್ನ ಸಹಿತ ಎಲಿಜಿಬಲ್ ಆಗಿರಬೇಕಾಗ್ತದೆ. ಈ ಎಲ್ಲ ಅಂಕಗಳನ್ನು ಕೂಡಿಸಿ ಏನು ಮಾಡ್ತಾರಪ್ಪ ಅಂದ್ರೆ ನಿಮ್ಮ ಒಂದು ರ್ಯಾಂಕಿಂಗನ್ನು ಏನು ಮಾಡ್ತಾರಪ್ಪ ಅಂದ್ರೆ ಪ್ರಕಟ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಬರ್ತಕ್ಕಂಥ ಪರೀಕ್ಷೆಯಲ್ಲಿ ನಿಮ್ಮ ರ್ಯಾಂಕು ಸಹಿತ ಬರಬೇಕಾದ್ರೆ ಹಾಗಾದ್ರೆ ನೀವು ಎಷ್ಟು ಅಂಕಗಳನ್ನ ತಗೋತಾ ಇದ್ದೀರಾ, ಸೊ ಯಾವ ರೀತಿ ಆ ಅಂಕಗಳನ್ನು ಲೆಕ್ಕಾಚಾರ ಮಾಡ್ತಾ ಇದ್ದಾರೆ, ಸೊ ಒಂದಿಷ್ಟು ವಿಚಾರಗಳನ್ನ ನೋಡೋದಾದರೆ, ಸೊ ನಿಮ್ಗೆ ಗೊತ್ತಿರಬೇಕು ಡಿಗ್ರಿ ಏನಿದಲ್ಲ, ಸೊ ಡಿಗ್ರಿಗೆ ಸೊ ಭಾಳ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. 20% ಕೌಂಟ್ ಮಾಡ್ತಾ ಇದ್ದಾರೆ, ನೆನ್ಪಿಟ್ಕೋರಿ. ಇನ್ನು ಅದೇ ರೀತಿ ಟಿ ಇ ಟಿ ಏನಿದಲ್ಲ ನಿಮ್ಮದು ಎಕ್ಸಾಮ್, ಕರ್ನಾಟಕ ಪರೀಕ್ಷೆ ಟಿ ಇ ಟಿ ಇದೆಲ್ಲ, ಆ ಟಿ ಇ ಟಿಗೂ ಸಹಿತ 20 ಅಂಕಗಳನ್ನು ಕೊಡ್ತಾ ಇದ್ದಾರೆ ಪರ್ಸೆಂಟೇಜ. ಇನ್ನು ಅದೇ ರೀತಿ ಬಿ ಎಡ್ ಅಥವಾ ಡಿ ಎಡ್ ಆಗಿತ್ತಂದ್ರೆ ಸೊ ಅದಕ್ಕೆ 10% ಇದೆ. ಸೊ ಟೋಟಲ್ ಏನಾಗ್ತದಪ್ಪ ಅಂದ್ರೆ ಇದು ಮಿಂಚು ಹೋದ ಕಾಲ ಅಂತ ನಾವು ಕರಿತಾ ಇದ್ದಾವೆ. ಮಿಂಚು ಹೋದ ಕಾಲ ಅಂದ್ರೆ ಏನಂದ್ರೆ ಆಲ್ರೆಡಿ ಕಂಪ್ಲೀಟ್ ಆಗಿಬಿಟ್ಟಿದೆ, ಡಿಗ್ರಿ ಕಂಪ್ಲೀಟ್ ಆಗಿದೆ, ಬಿ ಎಡ್ ಕಂಪ್ಲೀಟ್ ಆಗಿದೆ, ಟಿ ಇ ಟಿ ಕಂಪ್ಲೀಟ್ ಆಗಿದೆ, ನಿಮ್ಮ ಮಾರ್ಕ್ಸ್ಗಳು ಎಷ್ಟು ಅದ ಅನ್ನೋದು ಕನ್ಸಿಡರ್ ಮಾಡಬೇಕಾಗ್ತದೆ ನೀವು, ಹೌದಾ? ಸೊ ನಿಮ್ಮ ಮಾರ್ಕ್ಸ್ಗಳನ್ನ ಹೆಂಗೆ ಕನ್ಸಿಡರ್ ಮಾಡಬೇಕಪ್ಪ ಅಂದ್ರೆ, ಈಗ ಉದಾಹರಣೆ ನಂಗೆ ಡಿಗ್ರಿಗೆ ಎಷ್ಟು ಬಿದ್ದಾವಪ್ಪ ಅಂದ್ರೆ 80 ಬಿದ್ದದ ತಿಳ್ಕೊರಿ, ಅದಕ್ಕೆ 20ಲೆ ಗುಣಾಕಾರ ಮಾಡಿರಿ, ಡಿವೈಡ್ ಬೈ 100 ಮಾಡಿರಿ. ಸೊ 0 0 0 0 ಕ್ಯಾನ್ಸಲ್, 8 ಇರಲಿ ನೋಡಿ, 16% ಬಂತು. ಹೌದಾ? ಟಿ ಇಟಿಗೆ ನಿಮ್ದು ಏನಾದರೂ 90 ಬಿದ್ದಾವ ತಿಳ್ಕೊರಿ ಅಂಕಗಳು, ಹೌದಾ? ಅದಕ್ಕೆ 20 ಪಕ್ಕಿ, ಹಾಗಾದ್ರೆ 150 ಅಂಕಗಳು ಇರ್ತಾ ಇದಾವೆ. 0 0 ಕ್ಯಾನ್ಸಲ್, 15 ಒಂದ್ಲೆ, 15 ಆರ್ಲೆ, ಹಂಗಾರೆ 6 ಇಡ್ಲಿ, ಎಷ್ಟು ಬತ್ತರಿ? 6 ಇಡ್ಲಿ, 12% ನೋಡಿ. ಟಿ ಇಟಿ ಯಾಕೆ ಇಂಪಾರ್ಟೆಂಟ್ ಅನ್ನೋದು ಇದಕ್ಕೆ ಹೇಳ್ದವು. ನೀವು 90 ಮಾರ್ಕ್ಸ್ ಬಿದ್ದು ಅಂದ್ರೆ 12% ಆಗ್ತದೆ, 100 ಮಾರ್ಕ್ಸ್ ಬಿದ್ದು ಅಂದ್ರೆ ಹೆಚ್ಚಿಗೆ ಆಗ್ತದೆ, 120 ಬಿದ್ದು ಅಂದ್ರೆ ಮತ್ತೆ ಹೆಚ್ಚಿಗೆ ಆಗ್ತಾ ಇದೆ, ರೈಟ್? ಸೊ ದಟ್ ಈಸ್ ಇಂಪಾರ್ಟೆಂಟ್ ಇದೆ ಟಿ ಇ ಟಿ ಪರೀಕ್ಷೆ ಅಂತ ಹೇಳಬೇಕಾದ್ರೆ ನಮ್ಮ ಕೈಯಲ್ಲಿದೆ. ಎಕ್ಸ್ಟ್ರಾ ಎಕ್ಸ್ಟ್ರಾ ಕಟ್ಬೋದು, ಎಕ್ಸ್ಟ್ರಾ ಎಕ್ಸ್ಟ್ರಾ ಸ್ಕೋರ್ ಮಾಡ್ಕೋಬೋದು. ಯಾವ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಬಿದ್ದಿರ್ತಲ್ಲ ಅದನ್ನು ನಾವು ಕನ್ಸಿಡರ್ ಮಾಡ್ತಾವೆ. ನೀವು 10 ಸಲ ಬರ್ರಿ, 7 ಸಲ ಬರ್ರಿ, 5 ಸಲ ಬರ್ರಿ, ಅದರಲ್ಲಿ ಯಾವ್ದು ಅತಿ ಹೆಚ್ಚು ಅಂಕಗಳನ್ನ ಪಡೆದಿರ್ತಾರಲ್ಲ ಅದನ್ನ ಇಲ್ಲಿ ಏನು ಮಾಡ್ಬೇಕಾಗ್ತದೆ, ಕೌಂಟ್ ಮಾಡ್ಬೇಕಾಗ್ತದೆ, ಹೌದಾ? ಇನ್ನು ಬಿ ಎಡ್ದಲ್ಲಿ ನೀವೇನಾದರೂ 80% ಮಾಡಿರಿ ಅಂದರೆ, ಸೊ ಸಿಂಪಲ್ ಅದನ್ನು 10 ಕೌಂಟ್ ಮಾಡ್ತಾ ಇದ್ದೇವೆ, ಡಿವೈಡ್ ಬೈ 100, 0 0 0 ಕ್ಯಾನ್ಸಲ್ ಆಗ್ತದೆ, ಸೊ 8% ಆಗ್ತದೆ. ಸೊ ಹಾಗಾದ್ರೆ ಟೋಟಲ ನಿಮ್ಮದು 50 to 36% ಏನಾಗಿದೆ ಹೇಳ್ರಿ, ಆಲ್ರೆಡಿ ಕಂಪ್ಲೀಟ್ ಆಗಿಬಿಟ್ಟಿದೆ. ಸೊ ಒಂದು ಅಂದಾಜು ನಿಮಗೆ ಕೊಡ್ತಾ ಇದ್ದೆ ನಾನು ಇಲ್ಲಿ, ನೆನ್ಪಿಟ್ಕೋರಿ. ಹಾಗಾದ್ರೆ ಏನು ಉಳಿದದ 50 ಯಾವ್ದು ಹೇಳ್ರಿ? ಜಿ ಪಿ ಎಸ್ ಟರ್ ಪರೀಕ್ಷೆ, ಹೌದಾ? ಹಾಗಾದ್ರೆ ಜಿ ಪಿ ಎಸ್ ಟರ್ ಪರೀಕ್ಷೆಯಲ್ಲಿ ಪತ್ರಿಕೆಗಳು ಎಷ್ಟು ಇರ್ತಾ ಇದ್ದಾವೆ, ಸೊ 50% ತೊಗೋಬೇಕಾರೆ ಎಷ್ಟೆಷ್ಟು ಅಂಕಗಳು ಇರ್ತಾ ಇದ್ದಾವೆ ಅವು ನಿಮಗೆ ಗೊತ್ತಿರಬೇಕಾಗ್ತದೆ. ಸೊ ನೆನ್ಪಿಟ್ಕೋರಿ, ಬನ್ನಿ. ಹಾಗಾದ್ರೆ ಎಷ್ಟು ಅಂಕಗಳು ಇಲ್ಲಿ ಇದ್ರೆ ಒಳ್ಳೆಯದು, ಬ್ಯಾಕಪ್ ಸ್ಕೋರ್ ನಿಮ್ದು ಈಗಾಗಲೇ ಎಷ್ಟಿದೆಪ್ಪ ನಾನು ಹೇಳ್ತಾ ಇದ್ದೀನಿ, ನೆನ್ಪಿಟ್ಕೋರಿ. 30+ ಇದ್ರೆ ನೋ ಪ್ರಾಬ್ಲಮ್, ಸರಿತಾ? ಸೊ 35 ಇದ್ದಂದ್ರೆ, ಸೊ ನೋಡಿ 35 ಇದ್ದು ಅಂದರೆ, ಸೊ ಸ್ಟಾರ್ಗಳನ್ನ ಕೊಡ್ತಾ ಇದ್ದೀನಿ, ಸೊ 3 star ಕೊಡ್ತಾ ಇದ್ದೀನಿ ಇವಕ್ಕೆ, ಹೌದಾ? ನಿಮ್ದೇನಾದರೂ 40+ ಬ್ಯಾಕಪ್ ಸ್ಕೋರ್ ಇತ್ತಂದ್ರೆ, ಸೊ 4 star ಕೊಡ್ತಾ ಇದ್ದಾವೆ, ನೆನ್ಪಿಟ್ಕೋರಿ. ಇದರ ಅರ್ಥ ಏನಪ್ಪ ಅಂದ್ರೆ ಇಲ್ಲಿ ನೀವು ಸ್ವಲ್ಪ ಎಲಿಜಿಬಲ್ ಆದರೆ ಸಾಕು, ಸಕ್ಸಸ್ ಆಗ್ತಕ್ಕಂಥ ಸಾಧ್ಯತೆಗಳಿದಾವೆ. ಇಲ್ಲಿ 3 star ಅಂದರೆ ಸ್ವಲ್ಪ ಎಫರ್ಟ್ ಹಾಕಿರಂದ್ರೆ ಡೆಫಿನೆಟ್ಲಿ ನೀವು ಆಗ್ತೀರ. 30+ double star ಇಟ್ ಮೀನ್ಸ್ ಮೋರ್ ದ್ಯಾನ್, ಇವ್ರಿಗಿಂತ ಹೆಚ್ಚಿಗೆ ಎಫರ್ಟ್ ಇಲ್ಲಿ ಹಾಕಿದ್ದೆ ಆದರೆ ಖಂಡಿತ ನೀವು ಸಹಿತ ಆಗಬಹುದು, ಹೌದಾ? ಸೊ ಕಡಿಮೆ ಇದೆ ಅಂತ ತಲೆ ಕೆಡಿಸ್ಕೊಂಗಿಲ್ಲ, ಹೆಚ್ಚಿದೆ ಅಂತ ಖುಷಿ ಪಡುವಾಗಿಲ್ಲ. ಬಿಕಾಸ್ ಎಲ್ಲವೂ ಸಹಿತ ಜಿ ಪಿ ಎಸ್ ಟರ್ ಪರೀಕ್ಷೆ ಮೇಲೆ ಡಿಪೆಂಡ್ ಇದೆ. ಅಲ್ಲಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ, ಅಲ್ಲಿರ್ತಕ್ಕಂಥ ಪೇಪರ್ 2 ಪೇಪರ್ 3 ಏನಾಗಿರ್ತವೆ ಹೇಳ್ರಿ, ಅಂಕಗಳು ಇರ್ತಾ ಇದಾವೆ, ಆ ಅಂಕಗಳ ನಿರ್ಧಾರ ಮಾಡ್ತಾ ಇದ್ದಾವೆ. ಅಲ್ಲಿ ಎಲಿಜಿಬಲ್ ಕ್ರಿಟೇರಿಯಾ ಇರ್ತಾ ಇದೆ, ಒಂದು ರೂಲ್ಸ್ ಇರ್ತಾ ಇದೆ, ಕಂಡೀಷನ್ ಇರ್ತಾ ಇದೆ, ಅದನ್ನು ನೀವು ಪಾಸ್ ಮಾಡಬೇಕಾಗ್ತಾ ಇದೆ, ಹೌದಾ? ಹಾಗಾದ್ರೆ ಬನ್ನಿ, ಎಷ್ಟು ಇರಬೇಕು ಕಂಡೀಷನ್ ನೋಡೋಣ ಸ್ನೇಹಿತರೆ. ಎಷ್ಟು ಪತ್ರಿಕೆಗಳು ಇರ್ತಾ ಇದ್ದಾವೆ? ಸೊ ಪೇಪರ್ 1 ಇರ್ತಾ ಇದೆ, ಪೇಪರ್ 2 ಇರ್ತಾ ಇದೆ, ಪೇಪರ್ 3 ಇರ್ತಾ ಇದೆ. ಸೊ ಪೇಪರ್ 1 150 ಅಂಕಗಳು ಇರ್ತಾ ಇದೆ, ಪೇಪರ್ 2 150 ಅಂಕಗಳು ಇರ್ತಾ ಇದೆ, ಪೇಪರ್ 3 100 ಅಂಕಗಳು ಇರ್ತಾ ಇದೆ. ಸೊ ಇಲ್ಲಿ ನೀವು ಗಮನಿಸ್ಬೇಕು, ಇದು ಎಲ್ಲರಿಗೂ ಇರ್ತಾ ಇದೆ. ಜಿ ಕೆ ಅಂತ ಕನ್ಸಿಡರ್ ಮಾಡ್ತಾವೆ ಪೇಪರ್, ಸೊ ಇದು ಸಬ್ಜೆಕ್ಟ್ ಪೇಪರ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದಾವೆ. ಇಂಗ್ಲೀಷ್ದವ್ರಿಗೆ ಇಂಗ್ಲೀಷ್ ಇರ್ತಾ ಇದೆ, ಗಣಿತ ಮ್ಯಾಥ್ಸ್ದವರಿಗೆ ಸಾರಿ ಗಣಿತ ಸೈನ್ಸ್ ಅವರು ಗಣಿತ ಸೈನ್ಸ್ ಇರ್ತಾ ಇದೆ, ಸಿ ಬಿ ಜೆಡ್ದವ್ರಿಗೆ ಸಿ ಬಿ ಜೆಡ್ ಮ್ಯಾಥ್ ಸೈನ್ಸ್ ಕೂಡಿರ್ತಾ ಇದೆ, ಇಂಗ್ಲೀಷ್ದವ್ರಿಗೆ ಇಂಗ್ಲೀಷ್ ಇರ್ತಾ ಇದೆ. ಇನ್ನು ಇದು ಕೇವಲ ಇಂಗ್ಲೀಷ್ದವ್ರನ್ನ ಬಿಟ್ಟು,
ಇಟ್ ಮೀನ್ಸ್ ಸಮಾಜ ಮತ್ತು ಗಣಿತ ವಿಜ್ಞಾನ ಮತ್ತು ಜೀವ ವಿಜ್ಞಾನ ಶಿಕ್ಷಕರಿಗೆ ಪೇಪರ್ 3 ಕಂಪಲ್ಸರಿ ಇದ್ದೇ ಇರ್ತಾ ಇದೆ, ನೆನ್ಪಿಟ್ಕೊರಿ. ಆಯ್ತಾ, ಸಿ ಬಿ ಜಿ ಎಡ್ದವ್ರು ಏನು ಓದಬೇಕು, ಮ್ಯಾಥ್ಸ್ ಎಷ್ಟಿರ್ತದೆ, ಸೈನ್ಸ್ ಎಷ್ಟಿರ್ತದೆ, ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ, ನಂತರ ನೋಡೋಣ ಸ್ನೇಹಿತರು ಅದ್ರ ಬಗ್ಗೆ. ಸೊ ನೋಡಿ, 150ದಾಗ ಇಲ್ಲಿ ಎಷ್ಟು ಬೆಳಿಬೇಕು ಅನ್ನೋದು ರೂಲ್ಸ್ ಅಲ್ಲ ಇಲ್ಲಿ, ಇಲ್ಲಿ ಯಾವುದೇ ರೂಲ್ಸ್ ಇಲ್ಲ, ಎಷ್ಟು ಬೇಕಾದಷ್ಟು ಅಂಕಗಳು ಬಿದ್ದರೂ ಪರವಾಗಿಲ್ಲ. ಆಯ್ತಾ, ಆದಷ್ಟು ಮಟ್ಟಿಗೆ ಹೆಚ್ಚಿಗೆ ಬಿದ್ದರೆ ಬೆಟರ್, ಯಾಕಂದ್ರೆ ಕೌಂಟ್ ಆಗ್ತಾ ಇದೆ. ರೈಟ್, ಸೊ ಟೋಟಲ್ 150, 150, 100 ಅಂದರೆ ಎಷ್ಟಾಗ್ತದೆ, 400 ಅಂಕಗಳಿದ್ದಾವೆ, ನೆನ್ಪಿಟ್ಕೊರಿ. ಹೌದಾ, ಸೊ ಇಲ್ಲಿ ನೋಡಿ 150 ಇದೆ, 150ರ ಕಂಪಲ್ಸರಿ ಲಾಸ್ಟ್ ಟೈಮ 68 ಮಾರ್ಕ್ಸ್ ಬಿಡಲೇಬೇಕು, ದಟ್ ಈಸ್ ರೂಲ್ಸ್, ಕಂಡೀಷನ್ ಅಪ್ಲೈ ಆಗ್ತಾ ಇದೆ ಇಲ್ಲಿ. 150ಕ್ಕೆ 68 ಬಿಡಲೇಬೇಕು, ಬಿದ್ರನ ಪಾಸ, ಇಲ್ಲಾದ್ರೆ ನಿಮ್ದು ಕೌಂಟ್ ಆಗಂಗಿಲ್ಲ ರ್ಯಾಂಕಿಂಗ, ನೆನ್ಪಿಟ್ಕೊರಿ. ನೀವು ಹೊರಗೆ ಹೋಗ್ತಾ ಇದ್ದಾರೆ, ನೇಮಕಾತಿಯಿಂದ ಹೊರಗೆ ಉಳಿತಾ ಇದ್ದಾರೆ, 68 ಬಿಡಬೇಕು. ಹಾಗಾದ್ರೆ 68 ತೆಗೋದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ. ಆಯ್ತಾ, 3 ಗಂಟೆಯಲ್ಲಿ ಮಲ್ಟಿಪಲ್ ಚಾಯ್ಸ್ ಇರ್ತಾ ಇದ್ದಾವೆ, ಮ್ಯಾಥ್ಸ್ ಇರ್ತಾ ಇದೆ, ಸೈನ್ಸ್ ಇರ್ತಾ ಇದೆ, 1 ಮಾರ್ಕ್ಸ್ ಕ್ವಶನ್, 2 ಮಾರ್ಕ್ಸ್, 3 ಮಾರ್ಕ್ಸ್, 4 ಮಾರ್ಕ್ಸ್, ಎಲ್ಲ ಅಪ್ಲೈಡ್, ಎಲ್ಲ ಕೂಡಿ ನಿಮ್ಗೆ ಕೊಟ್ಟಿರ್ತಾರೆ ಕ್ವಶನ್ ಪೇಪರ್ ಅಟ್ ಎ ಟೈಮ. ಆ ಕ್ವಶನ್ ಪೇಪರ್ ನೋಡಿ ಒಂದು ಸ್ವಲ್ಪ ಗಾಬರಿ ಆಗುವಂಥ ಸಾಧ್ಯತೆಗಳು ಹೆಚ್ಚಿರ್ತದೆ. ಅಂಥ ಸಂದರ್ಭದಾಗ 68 ತೆಗೋದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ. ಯಾಕಂದರೆ 2018 ನೇಮಕಾತಿ, 19 ನೇಮಕಾತಿ, 22 ನೇಮಕಾತಿಯನ್ನು ನೋಡಿದ ಅಂದ್ರೆ ಎಷ್ಟೋ ಅಭ್ಯರ್ಥಿಗಳು ಎಲಿಜಿಬಲ್ ಆಗದೇನೋ ಹೊರಗಿಳಿದ್ದಾರೆ. ಇದರ ಅರ್ಥ ನೋಡ್ರಿ, ಅಷ್ಟೊಂದು ಕಠಿಣತೆಯನ್ನು ಒಳಗೊಂಡಿರ್ತಾ ಇದೆ. ಹಾಗಾಗಿ ಯಾರೂ ಅದನ್ನು ಕೇರ್ಲೆಸ್ ಮಾಡುವ ಹಾಗಿಲ್ಲ. ನಿಮ್ದೆಲ್ಲ ಇದ್ರ ಮೇಲೆ ನೀವು ಅನ್ಬೋದು, ಸರ್ ನಮ್ದು ಬ್ಯಾಕಪ್ ಸ್ಕೋರ್ 40 ಇದೆ, ಏನೂ ಉಪಯೋಗ ಇಲ್ಲ ರೀ. ಯಾಕೆ ಉಪಯೋಗ ಇಲ್ಲ, ಇಲ್ಲಿ ನೀವು ಸಬ್ಜೆಕ್ಟ್ದ 68 ಬೀಳಲಿ ಅಂದ್ರೆ ನಿಮ್ದು ಕೌಂಟ್ ಆಗೋದಿಲ್ಲ. ಹೌದಾ, ಸೊ ಅದಕ್ಕಾಗಿ ನಾನೇನು ಹೇಳಿದಪ್ಪ ಅಂದರೆ, ಟಾರ್ಗೆಟ್ ಟು ಫಿಕ್ಸ್ ಇಟ್, ಪೇಪರ್ 2 ಟಾರ್ಗೆಟ್ ಕೊಡ್ರಿ. ನಿಮ್ಮ ಸಬ್ಜೆಕ್ಟ್ ಪೇಪರ್ ಇರ್ತಾ ಇದೆ, ನಿಮ್ಮದೇ ಸ್ಟ್ರೆಂತ್ ಇರ್ತಾ ಇದೆ, ನಿಮ್ಮದೇ ನಾಲೆಜ್ ಇರ್ತಾ ಇದೆ, ಅದಕ್ಕೆ ಹೆಚ್ಚಿಗೆ ಒತ್ತನ ಕೊಟ್ಟ ಅಲ್ಲಿ ಹೆಚ್ಚಿಗೆ ಅಂಕಗಳನ್ನ ತಗೊಳ್ಳಿಕ್ಕೆ ಪ್ರಯತ್ನ ಪಡ್ರಿ. ಆಯ್ತಾ, ಸೊ ಹಾಗಾಗಿ ನಿಮ್ಮ ಸ್ಕೋರ್ ಏನಬಹುದು, ಹೆಚ್ಚಿಗೆ ಮಾಡ್ಕೋಬಹುದು, ಎಲಿಜಿಬಲ್ ಸಹಿತ ಆಗ್ಬೋದು. ಸೊ ಇಲ್ಲೂ ಸಹಿತ ಏನಪ್ಪ ಅಂದ್ರೆ 55 ಅಂಕಗಳು ಬೀಳಬೇಕು. ಸೊ ಲಾಸ್ಟ್ ಟೈಮ್ ಏನಪ್ಪ ಆ ಥರ 60 ಅಂಕಗಳಿದ್ದು ಅದ್ರ ಮಾತ್ರ 55ಕ್ಕೆ ತಂದು ಇಟ್ಟಿದ್ರು ಅನ್ನೋದನ್ನು ನಾವು ನೋಡ್ತಾ ಇದ್ದಾವೆ. ಸೊ 50ಕ್ಕೆ ತಂದಿರ್ತಾ ಇದ್ದಾರೆ, ಹೇಳಕ್ಕೆ ಬರೋದಿಲ್ಲ. ಮಿನಿಮಮ್ ನೀವು 60 ಮ್ಯಾಗೆ ತೊಗೋಬೇಕು ಅನ್ನೋದು ರೂಲ್ಸ್ ಇದೆ ಇಲ್ಲಿ. ಆಯ್ತಾ, ಸೊ ಲಾಸ್ಟ್ ಟೈಮ್ ನಾವು ನೋಡ್ತಾ ಇದ್ದಾವೆ, ಇಲ್ಲಿ ಎಲ್ಲರೂ ತಗೋತಾರೆ. 7ನೇ ತರಗತಿ ವಿದ್ಯಾರ್ಥಿಗಳಿಗೆ ಅನುಕೂಲ ಇರತಕ್ಕಂಥ ಕನ್ನಡ ಭಾಷಾ ಪರೀಕ್ಷೆ ಇರ್ತದೆ. ವಿಜ್ಞಾನ ಗಣಿತ ಶಿಕ್ಷಕರು, ಸಮಾಜ ಶಿಕ್ಷಕರು ಇದನ್ನು ಬರಲೇಬೇಕು. ಎಲ್ಲರೂ 90 ಮ್ಯಾಗೆ ಬಿದ್ದೇ ಬೀಳ್ತಾ ಇದ್ದಾವೆ. ರೈಟ್, ಎಲ್ಲರೂ ಬರಲೇಬೇಕು, ಎಲ್ಲರಿಗೂ ಕಂಪಲ್ಸರಿ ಕಡ್ಡಾಯ ಕನ್ನಡದಲ್ಲಿನ ಬರೀಬೇಕು ರೂಲ್ಸ್ ಇರ್ತಾ ಇದೆ. ರೈಟ್, ಸೊ ಇಲ್ಲಿ ನಾವು ನೋಡ್ತಾ ಇದ್ದೇವೆ 150, 100, 150, 100, ಟೋಟಲ್ 400 ಇದರಲ್ಲಿ ಯಾವ ಪೇಪರ್ ಇಂಪಾರ್ಟೆಂಟ್ ಪಾ ಅಂತ ಕೇಳಿದ್ರೆ, ದಟ್ ಈಸ್ ಯಾವ ಪತ್ರಿಕೆ ಇಂಪಾರ್ಟೆಂಟ್ ಪಾ ಅಂದ್ರೆ, ಎಲ್ಲಕ್ಕಿಂತ ಅತಿ ಮೇನ್ ಇಂಪಾರ್ಟೆಂಟ್ ಯಾವ್ದು ಹೇಳ್ರಿ, ಪೇಪರ್ 2 ಆದ ಕೂಡಲೇ ಪೇಪರ್ 3 ಸಹಿತ ಏನಾಗಬೇಕು ಹೇಳ್ರಿ, ಎಲಿಜಿಬಲ್ ಆಗಬೇಕಾಗ್ತದೆ. ಆಮೇಲೆ ಪೇಪರ್ 1 ಸಹಿತ ಇಂಪಾರ್ಟೆಂಟ್ ಯಾವಾಗ ಯಾವತ್ತೆ ಹೇಳ್ರಿ, ಸ್ಕೋರನ್ನು ಹೆಚ್ಚಿಗೆ ಮಾಡೋಕ್ಕೆ ಅದು ಇಂಪಾರ್ಟೆಂಟ್ ಅಂತ ಕರೆಯೋ. ಖರೆ ಮೇನ್ ನಾವು ಕಾನ್ಸೆಪ್ಟ್ ಇದು ಎಲಿಜಿಬಲ್ ಆಗಲೇಬೇಕು ಅನ್ನೋದು, ಪೇಪರ್ 2 ಎಲಿಜಿಬಲ್ ಆಗಲೇಬೇಕು. ಆಯ್ತಾ, ಸೊ ಹಾಗಾಗಿ ತಾವೇನು ಮಾಡ್ಬೇಕು ಹೇಳ್ರಿ, ಇದನ್ನು ಗಮನ ಕೊಟ್ಟ ನೋಡಬೇಕಾಗ್ತದೆ ಸ್ನೇಹಿತರೆ, ನೆನ್ಪಿಟ್ಕೊರಿ. ಇಲ್ಲಾದ್ರೆ ನಾವು ಮಾಡಿದ್ದೆಲ್ಲ ಏನಾಗ್ತದೆ ಹೇಳ್ರಿ, ವ್ಯರ್ಥ ಆಗ್ತಾ ಇದೆ, ನೆನ್ಪಿಟ್ಕೊರಿ. ನಾವು ಪೇಪರ್ 1 150 ಅಂಕಗಳು ತೆಗೆದುಕೊಂಡ್ರೂ ಸಹಿತ ವೇಸ್ಟ್ ಆಗ್ತಾ ಇದೆ, ಯಾಕೆ ಪೇಪರ್ 2 68 ತೆಗೆದುಕೊಳ್ಳದೇ ಇದ್ರೆ ಅದು ಎಲ್ಲ ವೇಸ್ಟ್ ಆಗ್ತಾ ಇದೆ. ರೈಟ್, ಸೊ ಹಾಗಾಗಿ ಪೇಪರ್ ಯಾವ್ದು ಹೇಳ್ರಿ, 2, ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ, ನೆನ್ಪಿಟ್ಕೊರಿ. ರೈಟ್, ನೋಡ್ರಿ, ನಮ್ಮ ಬ್ಯಾಕಪ್ ಸ್ಕೋರ್ 30+ ಇದೆ, 35 ಇದೆ, 40+ ಇದೆ. CET GPSTAR ಅಂಕಗಳಿದಾವೆ. ಹೌದಾ, ಸೊ 400 ಅಂಕಗಳಲ್ಲಿ ನೀವು ಏನಾದರೂ 320 ತೊಗೋಬೋದು, 280 ತೊಗೋಬೋದು, 240 ತೊಗೋಬೋದು. ನೋಡಿರಿ, ಇಲ್ಲಿ 30 ನೀವು 320 ತೊಗೊಂಡ್ರೆ ಅಂದರೆ ಇದರ ಪರ್ಸೆಂಟೇಜ್ ಎಷ್ಟು ಆದಿತ್ತು ಹೇಳಿದ್ರೆ, 40% ಕೌಂಟ್ ಆಗ್ತೈತಿ. 30+ 40 ಎಷ್ಟು ಆಗ್ತದೆ, 70+ ಆಗ್ತಾ ಇದೆ. ಹೌದಾ, ಎಸ್, 35 ಇದೆ. ನೀವು 280 ಏನಾದರೂ ಮಾರ್ಕ್ಸ್ ತೊಗೊಂಡ್ರೆ ಅಂದರೆ ಇದರದ ಪರ್ಸೆಂಟೇಜ 35 ಆಗ್ತೈತಿ. ಸೊ 35 ಎಷ್ಟು ಆಗ್ತದೆ, 70 ಆಗ್ತಾ ಇದೆ. ಹೌದಾ, ನಾನು ನೋಡಿ, 40 ಬ್ಯಾಕಪ್ ಸ್ಕೋರ್ ಇದೆ, 240 ಮಾರ್ಕ್ಸ್ ತೊಗೊಂಡ್ರೆ ಅಂದರೆ ಇವರ, ಸೊ ಇಲ್ಲಿ ಎಷ್ಟು ಆಗ್ತದೆ ಹೇಳ್ರಿ, 240 ಅಂದರೆ ದಟ್ ಈಸ್ 30% ಆಗ್ತದೆ. ಇಟ್ ಮೀನ್ಸ್ ನೋಡಿ, 40+ ನೋಡಿ, ಎಲ್ಲ 70. ಯಾಕೆ ಇದು ಮಾತು ಹೇಳ್ತಾನೆ ಅಂದ್ರೆ, ಸೊ ನೋಡಿ, ಇಲ್ಲ ಹೆಚ್ಚು ಮಾಡಿದಾರೋ, ಇಲ್ಲಿ ಕಡಿಮೆ ಮಾಡಿರ ಅಂದ್ರೆ ಅವರು ಟೋಟಲ್ ಅಗ್ರಿಗೇಟ್ 70 ಆಗ್ತಾ ಇದೆ. ಇಲ್ಲಿ ನಿಮ್ಮದು ಕಡಿಮೆ ಇತ್ತು, ಇಲ್ಲಿ ನೀವು ಹೆಚ್ಚು ಮಾಡಿರಂದ್ರೆ ಇಲ್ಲಿ ಅಗ್ರಿಗೇಟ್ ಅವ್ರು ಬರ್ಬರ್ ಬರ್ತಾ ಇದ್ದಾರೆ. ಇದರ ಅರ್ಥ ಏನಪ್ಪ ಆ ಥರ, ನೀವು ಇಲ್ಲಿ ಎಷ್ಟು ಅಂಕಗಳನ್ನು ವೇರಿಯೇಷನ್ ಮಾಡ್ತೀರಿ, ಸೊ ಪೇಪರ್ GPSTAR ಪರೀಕ್ಷೆಯಲ್ಲಿ ಎಷ್ಟು ಅಂಕಗಳನ್ನು ನೀವು ಹೆಚ್ಚಿಗೆ ಮಾಡ್ತಿರಲ್ಲ, ಒಂದು ವೇಳೆ ಇವರು ಸಹಿತ ಇಲ್ಲಿ ಹೆಚ್ಚಿಗೆ ತಗೋಬೋದು ಹೇಳಕ್ಕೆ ಬರೋದಿಲ್ಲ. ಯಾರು ಸ್ಟಡಿ ಹೆಚ್ಚು ಮಾಡಿದಾರೆ ಅವ್ರು ಇಲ್ಲಿ ಅಂಕಗಳನ್ನ ಹೆಚ್ಚಿಗೆ ತಗೋತಾ ಇದ್ದಾರೆ, ಯಾರು ಎಫರ್ಟ್ ಹಾಕಿರ್ತಾರೋ ಅವ್ರು ಅತಿ ಹೆಚ್ಚು ಅಂಕಗಳನ್ನ ತಗೋತಾ ಇದ್ದಾರೆ ಇಷ್ಟೇ ಇಲ್ಲಿ. ಆಯ್ತಾ, ಸೊ ಇದರ ಅರ್ಥ ಏನಪ್ಪ ಅಂದ್ರೆ, ಇವ್ರು ಕೆಲವೊಂದು ನಮ್ಮ 40 ಏನು ಬೇಡ, ಆರಾಮ ಆದಿತ್ತು ಅಂದ್ರೆ ಅವ್ರು ಸ್ಟಡಿ ಮಾಡೋಂಗಿಲ್ಲ, ಅವಾಗ ಅವ್ರಿಗೆ ಕಡಿಮೆ ಮಾರ್ಕ್ಸ್ ಬಿಡ್ಬೋದು. ಕಡಿಮೆ ಬಿದ್ದು ಅಂದ್ರೆ ನಿಮಗೆ ಪ್ಲಸ್ ಆಗ್ತದೆ, ನೀವು ಆಟೋಮೆಟಿಕ್ ಮುಂದೆ ಬಂದ್ಬಿಡ್ತೀರ. ಹೌದಾ, ಸೊ ನಾನು ನಿಮಗೆ ಗೆಸ್ ಮಾಡೋದು ಏನಪ್ಪ ಆ ಥರ, ಇಲ್ಲಿ ಪ್ರತಿಯೊಂದು
ಒಂದೊಂದು ಅಂಕಗಳು ಸಹಿತ ಭಾಳ ಇಂಪಾರ್ಟೆಂಟ್. ಅದಂತಲ್ಲ ಹನಿ ಹನಿ ಸೇರಿದರೆ ಹಳ್ಳ ಅಂತಾರಲ್ಲ, ಅಂಥ ಒಂದು ಪರೀಕ್ಷೆ ಯಾವುದು? ಜಿ ಪಿ ಎಸ್ ಟಿ ಆರ್ ಪರೀಕ್ಷೆ. ಹಾಗಾಗಿ ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಸೊ ಎಫರ್ಟ್ ಖಂಡಿತವಾಗಿರಲಿ, ಪ್ರಯತ್ನ ಪಡ್ರಿ, ಕಡಿಮೆ ಇದೆ ಅಂತ ತಲೆ ಕೆಡ್ಸ್ಕೊಕ್ ಹೋಗ್ಬೇಡ್ರಿ, ಸ್ವಲ್ಪ ಹೆಚ್ಚಿಗೆ ಏನು ಮಾಡಿರಿ, ಎಫರ್ಟ್ ಹಾಕ್ರಿ, ಖಂಡಿತ ಎಸ್ ಎಸ್ ನಿಮ್ಗೆ ಏನಾಗ್ತದೆ ಅಂದರೆ ಸಿಕ್ಕೇ ಸಿಗ್ತಾ ಇದೆ. ತಡ ಮಾಡಲಿಕ್ಕೆ ಹೋಗಬೇಡಿ, ಪ್ರತಿದಿನ ಓದ್ರಿ, ಸ್ಟಡಿ ನಿರಂತರವಾಗಿರಲಿ, ಕ್ವಶನ್ ಪೇಪರ್ಗಳನ್ನ ಬಿಡಿಸ್ತಾ ಇರಿ, ಒಟ್ಟಾರೆ ಚೆನ್ನಾಗಿ ಸ್ಟಡಿ ಮಾಡಿ ಅಂತ ಹೇಳೋದೆ ನನ್ನ ಆಶಯ ಸ್ನೇಹಿತರೆ. ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ, ಸೊ ಗಣಿತ ವಿಜ್ಞಾನ ಶಿಕ್ಷಕರಿಗಾಗಿನೇ ಒಂದಿರತಕ್ಕಂಥ ಬೆಸ್ಟ್ ಬುಕ್ ಇದೆ ಸ್ನೇಹಿತರೆ. ಸೊ ದಟ್ ಈಸ್ ಯಾವುದಪ್ಪ ಅಂದರೆ ಸೂಪರ್ ಸಿಕ್ಸ. ಸೊ ಇದರಲ್ಲಿ ಈಗಾಗಲೇ 2017 19 22ರಲ್ಲಿ ಏನು ಪರೀಕ್ಷೆಗಳಾಗಿದ್ದಲ್ಲ, ಹೈದರಾಬಾದ್ ಕರ್ನಾಟಕ ಇರ್ಬೋದು ಅಥವಾ ಹೈದರಾಬಾದ್ ಕರ್ನಾಟಕ ಅಲ್ಲದ ಉಳಿದಂಥ ಜಿಲ್ಲೆಗಳಾಗಿರ್ಬೋದು, ಒಟ್ಟಾರೆ 10 ಪ್ರಶ್ನೆ ಪತ್ರಿಕೆಗಳು ಸರ್ಕಾರ ವತಿಯಿಂದ ನಡೆದಿರತಕ್ಕಂಥ ಪರೀಕ್ಷೆಗಳಿದ್ದಾವೆ. ಅವರು ಕೇಳಿದಂಥ ಪ್ರಶ್ನೆ ಪತ್ರಿಕೆಯನ್ನು ಸಂಪೂರ್ಣವಾಗಿ ಸರಳ ಭಾಷೆಯಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ ಮತ್ತು ಕಡಿಮೆ ರೇಟ್ದಲ್ಲಿ ನಾವು ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ. ಯಾರೆಲ್ಲ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆ ಮಾಡ್ತಾ ಇದಾರಲ್ಲ, ಸ್ಟಡಿ ಮಾಡ್ತಾರಲ್ಲ, ಅವರಿಗೆ ನಿಮ್ಗೆ ಗೊತ್ತಿರಬೇಕು. ಸೊ ಇದರದ ವಿಡಿಯೋದ ಇದರ ಒಂದು ಮಾಹಿತಿನ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಾನು ಏನು ಮಾಡಿರ್ತೀನಿ ಹೇಳ್ರಿ, ಸೊ ಕೊಟ್ಟಿರ್ತೀನಿ, ಅದರಲ್ಲಿ ಏನು ಮಾಡಿರಿ ಕನ್ಫರ್ಮ್ ಮಾಡ್ಕೊಳ್ಳಿ. ಯಾರು ಬೇಕಾದ್ರೂ ವಾಟ್ಸಪ್ ಮಾಡೋದ್ರ ಮೂಲಕ ಅಥವಾ ಟೆಲಿಗ್ರಾಮ್ದಲ್ಲಿ ಏನು ಮಾಡ್ಬೋದು, ಸೊ ಇದನ್ನು ಒಂದು ಬುಕ್ಕನ್ನು ಪರ್ಚೇಸ್ ಮಾಡ್ಕೋಬೋದು. ಸೊ ಕಡಿಮೆ ಇದೆ, ಜೊತೆಗೆ ನಮ್ದು ಆಲ್ರೆಡಿ ಒಂದು ಆ್ಯಪ್ ಇದೆ ಸ್ನೇಹಿತರೆ, ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ ಅನ್ನುವಂಥ ಆ್ಯಪ್ ಇದೆ, ಪ್ಲೇ ಸ್ಟೋರ್ಗೆ ಹೋದ್ರೆ ಅದು ಸಹಿತ ಅವೈಲೇಬಲ್ ಇದೆ, ಅದನ್ನು ಸಹಿತ ಡೌನ್ಲೋಡ್ ಮಾಡ್ಕೊರಿ ಅಂತ ಹೇಳ್ತಾ ಎಸ್ ಒಟ್ಟಾರೆ ಏನೇ ಇರಲಿ, ಸ್ಟಡಿ ಚೆನ್ನಾಗಿ ಮಾಡಿ ಬರ್ತಕ್ಕಂಥ ಪರೀಕ್ಷೆಯಲ್ಲಿ ಎಸ್ ಎಸ್ ಅನ್ನು ನೀವು ಪಡೆದುಕೊಳ್ಳ್ರಿ ಅನ್ನುವಂತೆ ನಮ್ಮ ಆಶಯ ಇದೆ. ಸೊ ಖಂಡಿತವಾಗಿ ಮಾಡ್ತೀರಿ. ಥ್ಯಾಂಕ್ ಯು ಸ್ನೇಹಿತರೆ, ಥ್ಯಾಂಕ್ ಯು.